ಬ್ರಹ್ಮಗಂಟು. ನಿನ್ನಿಂದ ನಮ್ಮಪ್ಪಂಗೆ ಅವಮಾನ ಆಯ್ತು. ಅವ್ರು ಮಾತು ಕೊಟ್ಟಿದ್ರು, ಅದೇ ನಡ್ಸ್ಕೊಡಕ್ಕಾಗಿಲ್ಲ. ಯಾಕೆ ತ ಹೀಗ್ ಮಾಡ್ದೆ? ನಮ್ಮ ಮನೆತನದ ಮರ್ಯಾದೆನೆ ಹಾಳಾಗೋಯ್ತು. ನೋಡಿದ್ರಪ್ಪ, ನನ್ನ ಸೊಸೆ ನನ್ನ ಸೊಸೆ ಅಂತ ವಹಿಸ್ಕೊತಾ ಇದ್ರಿ, ಉಗಿರಿ ಮುಖಕ್ಕೆ. ಇವತ್ತು ನಿನ್ ಹುಟ್ಟಿದ ಹಬ್ಬ ಅಲ್ವಾ, ನೀನಿಲ್ಲಿ ಖುಷಿಯಾಗಿದೀಯ ತಾನೇ? ಗೀತಾ, ನಾವಿಲ್ಲಿಗೆ ಬಂದ್ರೆ ನಿನಗೆ ತೊಂದರೆ. ಅಮ್ಮ, ನನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ, ನೋಡ್ದೆ ಅಲ್ವಾ? ಬೈಕ್ ನಲ್ಲಿ ಫಸ್ಟ್ ರೌಂಡ್ ನನ್ನೇ ಅಲ್ವಾ ಕರ್ಕೊಂಡು ಹೋಗೋದು? ನಿನ್ನ ಯಾಕೆ ಕರ್ಕೊಂಡು ಹೋಗ್ತಾನೆ? ಅವನವನ ಹೆಂಡತಿ ಕರ್ಕೊಂಡು ಹೋಗ್ತಾನೆ ಬಿಡು. ಗಂಡ ಹೆಂಡತಿ ಇಬ್ರು ಮೊದಲು ಬೈಕ್ ಹತ್ಕೊಂಡು ಹೋಗಿ ನೋಡಕ್ ಚೆನ್ನಾಗಿರತ್ತೆ. ಕೂತ್ಕೋ. ನಂಗೆ ಏನು ತೋಚ್ತಾ ಇಲ್ಲ. ಮಧ್ಯಾಹ್ನ ಆಗ್ಬಿಟ್ಟಿದೆ, ಸಾಯಂಕಾಲದೊಳಗಡೆ ಮಾವ ಬರ್ತಾರೆ. ಊರವರೆಲ್ಲ ಬಂದ್ಬಿಟ್ಟು ಮಾವನ್ನೇ ದುಡ್ಡು ಹೊಡೆದಿರೋದು ಅಂತ ಅಪ್ಪದ ಹೊರಿಸ್ತಾರೆ. ಯಾರೋ ದುಡ್ಡು ತಿಂದಿದ್ದಾರೆ, ತಿಂದು ಅಪ್ಪನ ಮೇಲೆ ಹಾಕಿದ್ದಾರೆ. ಅವ್ರು ಯಾರು ಅಂತ ಹುಡುಕ್ಲೇಬೇಕು. ನೀವಿಬ್ರು ನನಗೆ ಸಹಾಯ ಮಾಡಿದ್ರೆ ದುಡ್ಡು ಯಾರು ತಿಂದಿದ್ದಾರೆ ಅಂತ ಸುಲಭವಾಗಿ ಕಂಡುಹಿಡಿಬೋದು. ಕಾಫಿ ಕುಡಿಯಮ್ಮ. ಲಕ್ಕಿ, ಬನ್ನಿ ಬನ್ನಿ, ನಾವ್ ಈ ಮನೆಗೆ ಬಂದ್ಮೇಲೆ ಮೊದಲನೇ ಸರ್ತಿ ಬರ್ತಿದ್ದೀರಾ, ತುಂಬಾ ಖುಷಿ ಆಯ್ತು, ಬನ್ನಿ. ಹೌದು, ಇದೇ ಕೊನೆ ಸಲನು ಆಗ್ಬೋದು. ಯಾಕ್ ಲಕ್ಕಿ ಅವರೇ, ಏನೇನ ಹೇಳ್ತಿದ್ದೀರಾ? ಹೇಳ್ತೀನಿ ಗೀತಾ, ನಿಮ್ಮ ಮತ್ತೆ ನಾ ಹುಷಾರಾಗಿ ನೋಡ್ಕೊ, ಒಳಗಡೆ ಹೋಗಿ ಚೆಕ್ ಮಾಡಿ ಬರ್ತೀನಿ. ಏನ್ ಚೆಕ್ ಮಾಡ್ತಿದ್ದೀರಪ್ಪ? ನೀವು ಮಾತಾಡ್ಬೇಡಿ, ಸುಮ್ಮನೆ ನಿಂತ್ಕೊಳ್ಳಿ. ಲಕ್ಕಿ ಅವರೇ, ಅತ್ತಿಗೆ ಅತ್ತಿಗೆ ಒಂದ್ ನಿಮಿಷ ಇರಿ. ಲಕ್ಕಿ ಅವರೇ, ಲಕ್ಕಿ ನಿಂತ್ಕೊಳ್ಳಿ ಅತ್ತಿಗೆ, ನೀವು ಒಂದ್ ನಿಮಿಷ ನಿಂತ್ಕೊಳ್ಳಿ ಅತ್ತಿಗೆ. ಲಕ್ಕಿ ಅವರೇ, ಏನಾಯ್ತು ನಿಮ್ಗೆ, ಏನ್ ಬೇಕು ಹೇಳಿ. ಏನು ಇಲ್ಲ, ನೀವಿರಿ ಒಂದ್ ನಿಮಿಷ. ಅಯ್ಯೋ ಲೇ ಗುಂಡಮ್ಮ, ನಮ್ಮಅಮ್ಮ ಕೊಟ್ಟಿದ್ದು ಕಣೆ ನನ್ ಮದ್ವೆ ಟೈಮಲ್ಲಿ. ಏನು ಆಗಲ್ಲ ಅದಕ್ಕೆ, ಹಾಳಾಗ್ತಿದೆ ಕಣೆ. ಏನು ಆಗ್ತಿಲ್ಲ ಅದಕ್ಕೆ. ಗೀತಾ, ಅದು ಒಂದೇ ಮೈನಿಟ್ ಬೇಕಣ ಇರೋದು ನನ್ನ ಹತ್ರ, ನೋಡೆ ಎಲ್ಲ ಹಾಳು ಮಾಡ್ಸಿದ್ದಾರೆ. ಅದಕ್ಕೇನು ಆಗಲ್ಲ, ಇರಿ ಅದಕ್ಕೆ. ನಂಗೆ ಏನು ತೋಚ್ತಾ ಇಲ್ಲ. ಮಧ್ಯಾಹ್ನ ಆಗ್ಬಿಟ್ಟಿದೆ, ಸಾಯಂಕಾಲದೊಳಗಡೆ ಮಾವ ಬರ್ತಾರೆ. ಊರವರೆಲ್ಲ ಬಂದ್ಬಿಟ್ಟು ಮಾವನ್ನೇ ದುಡ್ಡು ಹೊಡೆದಿರೋದು ಅಂತ ಅಪ್ಪದ ಹೊರಿಸ್ತಾರೆ. ಮಾವಂಗೆ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೋ. ಆದ್ರೆ ಯಾರಿದ್ ಮಾಡಿರೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ.
ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾರು ದುಡ್ಡು ತಿಂದಿರ್ಬೋದು? ಇದ್ದವ್ರು ಮೂರು ಜನರಲ್ಲಿ ಕದ್ದವ್ರು ಯಾರು ಅನ್ನೋ ಥರ ಆಯಿತು ನಮ್ಮ ಪರಿಸ್ಥಿತಿ. ಗೊತ್ತಾಯ್ತು ಲಕ್ಕಿ ಅವರೇ. ಏನು ಯಾರು ಅಂತ ಗೊತ್ತಾಯ್ತಾ? ಅಲ್ಲ, ದುಡ್ಡು ಹೊಡೆದಿರೋದು ಯಾರು ಅಂತ ಕಂಡುಹಿಡಿಯೋ ದಾರಿ ಗೊತ್ತಾಯ್ತು. ದಾರಿ ಗಿರಿ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಕಣೆ, ಅಷ್ಟೊಂದು ಟೈಮ್ ಇಲ್ಲ. ಮೊದಲು ಯಾರಂತ ಹುಡುಕ್ಬೇಕು. ಹೌದು ಲಕ್ಕಿ, ಗುರುಗಳು ಊರಬ್ಬ ದುಡ್ಡು ತಿಂದಾರಂತ ಊರು ತುಂಬ ಮಾತಾಡ್ತಿದ್ದಾರೆ. ಹಂಗೆ ಮಾತಾಡೋರು ಕಂಡ್ರಂಗ ಮೈಯೆಲ್ಲ ಹುರಿದೋಗುತ್ತೆ. ದುಡ್ಡು ತಿಂದವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ಯಾರೋ ದುಡ್ಡು ತಿಂದಿದ್ದಾರೆ, ತಿಂದು ಅಪ್ಪನ ಮೇಲೆ ಹಾಕಿದ್ದಾರೆ. ಅವ್ರು ಯಾರು ಅಂತ ಹುಡುಕ್ಲೇಬೇಕು. ನೀವಿಬ್ರು ನನಗೆ ಸಹಾಯ ಮಾಡಿದ್ರೆ ದುಡ್ಡು ಯಾರು ತಿಂದಿದ್ದಾರೆ ಅಂತ ಸುಲಭವಾಗಿ ಕಂಡುಹಿಡಿಬೋದು. ಅಕ್ಕ, ನನಗೊಂದು ವಿಷಯ ಹೇಳಬೇಕಿತ್ತು. ನೀನು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಹೇಳಮ್ಮ ಹೇಳು. ತಪ್ಪು ಮಾಡಿ ಸಿಗಾಕೊಂಡಿದ್ದೀನಿ ನೋಡು, ಎಲ್ಲರೂ ಬಂದು ಉಪದೇಶ ಕೊಡ್ತಿದ್ದಾರೆ, ನೀನೊಬ್ಳು ಬಾಕಿ ಇದ್ದೆ. ಹೇಳು ಕೇಳ್ತೀನಿ. ಅದಕ್ಕಲ್ಲ ಅಕ್ಕ, ನೀವು ಈ ಥರ ತಪ್ಪು ಕೆಲಸ ಮಾಡೋಕ್ಕೆ ಯಾರು ಹೇಳಿ ಕಾರಣ? ಆ ರಾಕಿ ತಾನೆ ಅಕ್ಕ. ಒಂದು ಸಹವಾಸ ಸರಿ ಇಲ್ಲ ಅಕ್ಕ, ಅವ್ನು ಬಿಟ್ಬಿಡಿ. ನಿಂಗೆ ಯಾಕೆ ಅದಲ್ಲ, ಅವ್ನು ನನಗೇನು ಪ್ರಾಬ್ಲಮ್ ಮಾಡ್ತಿಲ್ಲ, ಅವ್ನು ನನ್ನ ಜೊತೆ ಸರಿದ್ರೆ ನಿನ್ಗೇನು ಪ್ರಾಬ್ಲಮ್ ಅಲ್ಲಿ? ನನಗೇನು ತೊಂದರೆ ಇಲ್ಲ ಅಕ್ಕ, ಅದ್ರ ಮುಂದೆ ನಿಂಗೆ ತೊಂದರೆ ಮಾಡೇ ಮಾಡ್ತಾನೆ. ನೀನು ಯಾವಾಗ ನೋಡಿದ್ಯಾ ಅವ್ನು ನನಗೆ ತೊಂದರೆ ಮಾಡೋದನ್ನ? ನಾನು ನೋಡಿದ್ದೀನಿ, ಅವನಿನ ಕೈ ಇಟ್ಕೊಳ್ಳೋಕೆ ಪ್ರಯತ್ನ ಪಡೋದು, ನೀನು ಮುತ್ಕೊಡೋಕೆ ಪ್ರಯತ್ನ ಪಡೋದು, ನಾನೆಲ್ಲ ನೋಡಿದ್ದೀನಿ ಅಕ್ಕ. ನನಗೆ ಹೇಳ್ತಾ ಇದ್ದೀನಿ ಅಂತ ನೀನು ತಪ್ಪು ತಿಳ್ಕೊಂಬೇಡ. ರಾಖಿಯವ್ರ ಸ್ವಭಾವ ಸರಿ ಇಲ್ಲ ಕಣೆ. ಆಹಾ, ಕತ್ ಕೇಳಿಸ್ಕೊಳೋ ಬುದ್ಧಿ ನೋಡು. ಬಾರೇ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ, ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನೆಗೆ. ಬಾರೇ ಭಾಗ್ಯದ ನಿಧಿಯೇ ನಂದಿನಿ ಕಣ್ಮರೆಯಾಗಿರೋ ವಿಚಾರದಾಗ ನೀ ಹಸಿ ಬಿಟ್ಟು ಹೇಳಬೇಕಾಗಿಲ್ಲ. ಆಂಟಿ ಕಾಣೆ ಆಗಿರೋದ್ರಲ್ಲಿ ಆಕೆ ಕೈವಾಡ ಏನಾದರೂ ಇರ್ಬೋದೇನು? ಗೌರಿನ ಈ ಕಡೆಯಿಂದ ಹಿಂಗಾಗೋದು ಕೇಳಿಸ್ಲಿಕ್ಕತ್ತದ, ಬರ್ರಿ. ಯೋಚನೆ ಮಾಡು, ಆಕೆ ನಿಂಗೆ ಹೇಳಿದ್ಲಲ್ಲ ಈ ಎಂಗೇಜ್ಮೆಂಟ್ ನಡೆಯಂಗಿಲ್ಲ ಅಂತ. ಕಾಲೇಜ್ನಲ್ಲಿ ಎಂತೂ ಇಲ್ಲ, ಎಲ್ಲ ಅಳು ಸಿಕ್ಕಿದ್ದು ಅವಳ ಜಾಣೆ. ನೀನು ಮತ್ತೆ ನಿನ್ ಜೊತೆ ಇದಳಲ್ಲ ಅಕ್ಕುಳ್ಳಿ, ಇಬ್ರು ಹೋಗಿ ಮನೆ ಕೆಲಸ ಶುರು ಮಾಡಿ. ಬರೀಬೇಕಾದ್ರೆ ಜೋರಾಗಿ ಹೇಳ್ಕೊಂಡ್ ಬರದ್ರೆ ತಲೆಗೆ ಹತ್ತುತ್ತೆ. ವಾಕೆ ವಾಕೆ, ನೀವ್ ಕಸ ಗುಡಿಸ್ತೀರಾ? ತಗೊಳ್ಳಿ. ಈ ಅರ್ಜುನ್ ಬಾಳಲ್ಲಿ ಬಣ್ಣ ತುಂಬೋದು ಈ ಅಮೃತ ಮಾತ್ರ, ಇದು ಸತ್ಯ. ಇವತ್ತು ನಮ್ಮಿಬ್ರು ಮೊದಲನೇ ರಾತ್ರಿ. ಆದಷ್ಟು ಬೇಗ ಈ ಮನೆಗೆ ಪುಟ್ಟು ಅರ್ಜುನ್ ಅಥವಾ ಪುಟ್ಟು ಅಮೃತ ಬರ್ತಾಳೆ ಅನ್ನೋ ಭರವಸೆನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅರ್ಜುನ್ ಅವರೇ. ನೀನೀಗ ಆಡ್ಬೇಕಾಗಿರೋದು ಸಂಭ್ರಮದ ಬಣ್ಣ ಅಲ್ಲ, ಈ ಶೇಷಳ ಜೊತೆಗಿನ ರಣರಂಗದ ಬಣ್ಣ. ಬರೀ ಔಷಧಿನೇ ನಿಮಗ್ ತಲೆಗೆ ಹಚ್ಕೊಳಕ್ ಆಗ್ಲಿಲ್ಲ, ಇನ್ ಊಟ ಮಾಡಕ್ ಆಯ್ತದ? ಯಾಕೆ ಸುಮ್ಕೆ ಹಿಂಗ್ ಆಟ ಮಾಡ್ತೀರಾ? ಈಗ ಸುಮ್ಕೆ ತಿನ್ನಿ.
ಹಲೋ, ಏನು ಮರ್ಡ್ರಾ? ಅಜಯ್, ಇಷ್ಟೊತ್ತರಲ್ಲಿ ಎಲ್ಲಿ ಹೊರಟೆ? ಮಧುವನ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದು ಎದುರುಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮರ್ಡರ್ ಆಗಿದೆ ಅಂತೆ. ಮಧುವನ ಅಪಾರ್ಟ್ಮೆಂಟ್? ಒಂದ್ ಹೆಣ್ ಮಗು ಕಿಡ್ನಾಪ್ ಕೇಸ್ ಸಾಲ್ವ್ ಮಾಡಿದ್ವಲ್ಲ, ನೆನ್ಪಿದ್ಯಾ? ಓ, ಆ ಮಗು ಚಿಕ್ಕಮ್ಮನ ಮಗನೇ ಕಿಡ್ನಾಪ್ ಮಾಡಿದ್ದ ಅಲ್ಲ? ಹಾ, ಅದೇ. ಸರಿ, ನಾನು ಬರ್ತೀನಿ. ಮೇಲಿನ ಕೋರ್ಟ್ ಅಲ್ಲಿ ಆತನಿಗೆ ಬಿಡುಗಡೆ ಮಾಡಿಸ್ಬೇಕು ಅಷ್ಟೇ ತಾನೇ? ಹೌದು. ನಿಮ್ಗೆ ಅದು ಇದು ಖರ್ಚು ಅಂತ ನಾನೇನು ಕೇಳಲ್ಲ, ನಿಮ್ಮ ಮೊಕದ್ದೊಮ್ಮೆನ ಗೆಲ್ಲಿಸ್ಕೊಡ್ತೀನಿ. ಅನಂತ್ ಕೃಷ್ಣ ವಕೀಲರು ಬಂಗಾರಿಯವ್ರ ಪರ ನ್ಯಾಯಾಲಯದಲ್ಲಿ ವಾದ ಮಾಡೋದಕ್ಕೆ ಕೇಳಿರೋ ಮೊತ್ತ 3 ಲಕ್ಷ ರೂಪಾಯಿ. ಗೆದ್ದೋರ್ಗೆ ಮೊದಲನೇ ಬಹುಮಾನ 3 ಲಕ್ಷ ಕೊಡ್ತಾರಂತೆ.